ಮಂಡ್ಯ ಜಿಲ್ಲೆಯ ನಾಗಮಂಗಲದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅವಿಯೋಜನಾ ಇಲಾಖೆ ಹಾಗೂ ಪುರಸಭೆ ನಾಗಮಂಗಲ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಆಚರಿಸಲಾಯಿತು। ಪುರಸಭೆಯ ಪೌರ ಕಾರ್ಮಿಕರೊಂದಿಗೆ ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರೆಡ್ಡಿ ಕುಡುಗೋಲು ಹಿಡಿದು ನ್ಯಾಯಾಲಯದ ಆವರಣದಲ್ಲಿದ್ದ ಗಿಡಗಂಟೆಗಳನ್ನು ತೆರವುಗೊಳಿಸುವ ಮೂಲಕ ಸ್ವಚ್ಛತಾ ದಿನಾಚರಣೆಗೆ ಚಾಲನೆ ನೀಡಿದರು। ನಂತರ ಮಾತನಾಡಿದ ನ್ಯಾಯಾಧೀಶರು ಯಾವುದೇ ವ್ಯಕ್ತಿ ಅಥವಾ ನೌಕರನಿಗೆ ತನ್ನ ಹುದ್ದೆಗಿಂತ ಮಾಡುವ ಕರ್ತವ್ಯದ ಹಿರಿಮೆ ಮುಖ್ಯ। ಅದೇ ರೀತಿ ಆರೋಗ್ಯ ಸಮಾಜಕ್ಕೆ ಅಗತ್ಯವಿರುವಂತ ಸ್ವಚ್ಛತಾ ಕಾರ್ಯವನ್ನೇ ತಮ್ಮ ಕಾಯಕವನ್ನಾಗಿ ನಿರ್ವಹಿಸುತ್ತಾ ಇರುವಂತ ಪೌರ ಕಾರ್ಮಿಕರನ್ನ ಗೌರವಿಸುವುದು ನಮ್ಮ ಜವಾಬ್ದಾರಿ ಎಂದರು। ಈ ದೇಶದಲ್ಲಿ ಪೌರ ಕಾರ್ಮಿಕರು ಏನಿದ್ದಾರೆ ಅವರು ಈ ದೇಶದ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಅವರು ದೇಶದ ಸುರಕ್ಷತೆಯ ಒಂದು ಸೇವಕರು ಅಂತ ಕರೀಬೇಕಾಗುತ್ತೆ। ಅವರನ್ನ ಕರೆದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಯಾಕಂದರೆ ಅವರು ಸಮಾಜದ ಸ್ವಚ್ಛತೆ ಮತ್ತು ದೇಶದ ಸ್ವಚ್ಛತೆಯಲ್ಲಿ ಅವರ ಪಾತ್ರ ಪ್ರಮುಖವಾಗಿರುತ್ತೆ। ಸೊ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ನಾಗರಿಕರು ಕೂಡ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಅವ್ರನ್ನ ಗೌರವಿಸಬೇಕು। ನಮಗಿಂತ ಮೇಲೆ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿಲ್ಲ ಗೊತ್ತಿಲ್ಲ, ಬಟ್ ಇಂಥ ಕೂಲಿ ಕಾರ್ಮಿಕರನ್ನು ಪೌರ ಕಾರ್ಮಿಕರನ್ನು ನಾವು ಗೌರವಿಸಬೇಕು।